ರಾಜಕೀಯ ಆರೋಪ ಪ್ರತ್ಯಾರೋಪ ಇದಿದೆ ಆದರೆ ವಿಧಾನಸಭಾ ಅಧಿವೇಶನ ನಡೆಸೋದು ಯಾಕೆ ಜನರ ಸಮಸ್ಯೆಯನ್ನ ಬಗೆಹರಿಸೋಕೆ ಆಯಾ ಕ್ಷೇತ್ರದ ಶಾಸಕರು ಏನಾದರೂ ಸಮಸ್ಯೆಗಳು ಇವ್ಯಾ ಅಂತ ಹೇಳೋದಕ್ಕೆ ಅದಕ್ಕೆಲ್ಲ ಸರ್ಕಾರ ಸರ್ಕಾರದ ಪ್ರತಿನಿಧಿ ಸರ್ಕಾರ ನಡೆಸೋರು ಉತ್ತರ ಕೊಡೋದಕ್ಕೆ ಆದರೆ ಅದ್ಯಾವುದು ಆಗ್ತಾ ಇಲ್ಲ ಬರಿ ಗಲಾಟೆ ಗಲಾಟೆ ಅದರಲ್ಲೂ ಗ್ಯಾರಂಟಿ ಹೆಸರಲ್ಲಂತೂ ಕಲಾಪವನ್ನೇ ನುಂಗ ಹಾಕಿದ್ರು ನಮ್ಮ ರಾಜಕಾರಣಿಗಳು ಅಧಿವೇಶನದ ಒಳಗಿನ ಈ ದೃಶ್ಯ ಗ್ಯಾರಂಟಿಗೋಸ್ಕರ ಇರೋಬರು ಅಸ್ತ್ರ ಬಿಟ್ಟು ಯೂಸ್ ಆಗಲಿಲ್ಲ ಅಂತ ಬಿಜೆಪಿ ಅವರು ಸದನದಲ್ಲಿ ಗ್ಯಾರಂಟಿ ಹಿಡಿದು ಗದ್ದಲ ಎಬ್ಬಿಸಿದ್ರು ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆ ಚರ್ಚೆಗೆ ನಿಗದಿಯಾಗಿದ್ದ ಪ್ರಶ್ನೋತ್ತರ ಸಮಯದಲ್ಲೇ ಗಲಾಟೆ ಎಬ್ಬಿಸಿದ್ರು ಬರಿ ಗಲಾಟೆ ಅಲ್ಲ ಜೋರು ವಾರ್ ಬಿಜೆಪಿ ಅವರ ಮಾತಿಗೆ ಸಿದ್ದು ಸೈಲೆಂಟ್ ಆಗಿ ಕೂತಿದ್ರು ಡಿಕೆಶಿ ರೊಚ್ಚಿಗೆದ್ರು ಎಲ್ಲ ಕೇಳಿಸಿಕೊಂಡು ಕೂತಿದ್ದ ಸಿದ್ದರಾಮಯ್ಯ ಕೊನೆಗೆ ಲಾ ಪಾಯಿಂಟ್ ಹಾಕಿದ್ರು ಅಡ್ಜರ್ಮೆಂಟ್ ಮೋಷನ್ ಅನ್ನು ಚರ್ಚೆ ಮಾಡಲಿಕ್ಕೆ ಕ್ವೆಶ್ಚನ್ ಅವರ್ನ ಸಸ್ಪೆಂಡ್ ಮಾಡಿ ಮಾಡಿದೀವಿ ಅಂತ ಒಂದು ತೋರಿಸ್ಲಿ ನೋಡೋಣ ಒಂದು ನಿದರ್ಶನ ತೋರಿಸ್ಲಿ ಇವರು ಬಂದು ಏನಾಗಿದೆ ತೋರಿಸ್ರಿ ಹಾಗಾದ್ರೆ ಅನೇಕ ತೋರಿಸ್ರಿ ನಾನು ಮಾತಾಡಲ್ಲ ಕೂತ್ಕೊಂಡ್ಬಿಡ್ತೀನಿ ಅವಕಾಶ ಕೊಟ್ಬಿಡ್ತೀವಿ ನಿಮಗೆ ವಿಧಾನಸಭೆಯಲ್ಲಷ್ಟೇ ಅಲ್ಲ ವಿಧಾನ ಪರಿಷತ್ತಿನಲ್ಲೂ ಗಲಾಟೆ ಎಬ್ಬಿಸಿದ್ರು ಈಗ ಶಾಸಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಿ ಮಾತಾಡಲು ಅವಕಾಶ ಮಾಡಿ ನೀವು ಶಾಸಕರ ಹಕ್ಕನ್ನು ತಾವು ಮೊಡಕೊಳ್ಳಿಸ್ತಾ ಇದ್ದೀರಿ ಜನ ಇವತ್ತು ನಿಮ್ಮನ್ನೆಲ್ಲ ಕೂಡ ನೋಡ್ತಾ ಇದ್ದಾರೆ ನಿಮ್ಮ ಅನುಚಿತ ವರ್ತನೆ ಶಾಸಕರಿಗೆ ಪ್ರಶ್ನೆಗೆ ಅವಕಾಶ ಮಾಡಿ ಕೊಡದಿಲ್ಲ ಜನ ಇವತ್ತು ನಿಮ್ಮೆಲ್ಲ ಕೂಡ ಕೊಡ್ತಿದ್ದಾರೆ ಈ ಸಂಬಂಧಪಟ್ಟ ಹಾಗೆ ಕೊನೆಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಎರಡು ಕಲಾಪಗಳಲ್ಲೂ ಬಿಜೆಪಿ ಅವರು ಬಾವಿಗಿಳಿದ್ರು ಡೋಂಗಿ ಸರ್ಕಾರ ಧಿಕ್ಕಾರ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು ಮೂರು ಸಲ ಸದನ ಮುಂದೂಡಿಕೆ ಆಯಿತು ಮತ್ತೆ ಶುರುವಾಯಿತು ಆಗಲೂ ಕಲಾಪ ನಡೆಯೋಕೆ ಬಿಜೆಪಿ ಅವರು ಬಿಡಲಿಲ್ಲ ಕೊನೆಗೆ ವಿಧಾನಸಭೆ ಕಲಾಪವನ್ನ ಸ್ಪೀಕರ್ ಖಾದರ್ ಮುಂದೂಡಿಕೆ ಮಾಡಿದ್ರು ಪರಿಷತ್ ಕಲಾಪವನ್ನ ಹೊರಟ್ಟಿ ನಾಳೆಗೆ ಹಾಕಿದ್ರು ಕೊನೆಗೆ ಸದನದಿಂದ ಹೊರಗೆ ಬಂದ ಬಿಜೆಪಿ ಕಾಂಗ್ರೆಸ್ ನಾಯಕರು ಕೈ ಕೈ ಮಿಲಾಯಿಸಿ ಅವರ ಪಾಡಿಗೆ ಅವರು ಹೋದ್ರು ಗ್ಯಾರಂಟಿ ಗೊಂದಲ ಒಂದ ಎರಡ ಮೊದಲ ಕ್ಯಾಬಿನೆಟ್ ನಲ್ಲಿ ಎಲ್ಲಾ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಅಬ್ಬರಿಸಿದ್ದ ಸದರಾಮಯ್ಯ ಮಾತು ತಪ್ಪಿದ್ರು ಅದೇ ಗ್ಯಾರಂಟಿ ಇಂದ ಸೋತ ಬಿಜೆಪಿ ಅವರು ಕಣ್ಣನ್ನ ಕೆಂಪಾಗಿಸಿಕೊಂಡಿದ್ದಾರೆ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋರಾಟವನ್ನ ಕೂಡ ಶುರು ಮಾಡಿದ್ದಾರೆ ವಿಧಾನಸಭೆ ಒಳಗೆ ಬೊಮ್ಮಾಯಿ ಅಶೋಕ್ ಅಶ್ವತ್ ನೇತೃತ್ವದಲ್ಲಿ ಗ್ಯಾರಂಟಿ ವಿರುದ್ಧ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯಡಿಯೂರಪ್ಪ ಮುಂದಾಳತ್ವದಲ್ಲಿ ಗ್ಯಾರಂಟಿ ಸರ್ಕಾರದ ಗೊಂದಲದ ವಿರುದ್ಧ ಅರ್ಧ ದಿನದ ಸತ್ಯಾಗ್ರಹ ಸುಳ್ಳೇ ಸುಳ್ಳು 10 ಕೆಜಿ ಅಕ್ಕಿ ಅನ್ನೋದು ಸುಳ್ಳು ಅನ್ನೋ ಬ್ಯಾನರ್ ಹಿಡಿದು ಮೋದಿಯ 5 ಕೆಜಿ ಅಕ್ಕಿ ನಿಜ ಕಾಂಗ್ರೆಸ್ 10 ಕೆಜಿ ಅಕ್ಕಿ ಸುಳ್ಳು ಸುಳ್ಳು ಅಂತ ಘೋಷಣೆ ಕೂಗಿ ವಿದ್ಯುತ್ ಉಚಿತ ಬರೀ ನಾಟಕ ಅಷ್ಟೇ ಅಂತ ಹೇಳಿ ಗೋಹತ್ಯೆ ನಿಷೇಧ ಕಾಯ್ದೆ ತೆಗೆದುಹಾಕಿ ಅಂತ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ ಡಬಲ್ ಸ್ಟೇರಿಂಗ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂದ್ರು ಕಂಡೀಷನ್ಗಳನ್ನು ನಿಲ್ಲಿಸಿ ಗ್ಯಾರಂಟಿ ಜಾರಿಗೊಳಿಸಿ ಅಂತ ಆಗ್ರಹಿಸಿದ್ರು ಹೋರಾಟ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಜಿಲ್ಲೆ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಎಲ್ಲ ಕಡೆ ಈ ತರ ಹೋರಾಟಗಳನ್ನು ಪ್ರಾರಂಭ ಮಾಡುವಂತದ್ದು ಅನಿವಾರ್ಯ ಆಗಿದೆ ಎಲ್ಲಿವರೆಗೆ ಅವರೇ ಕೊಟ್ಟಿರುವಂತ ಗ್ಯಾರಂಟಿಗಳನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯೋದಿದೆ ಅದು ಉಚಿತ ಇದು ಉಚಿತ ಖಚಿತ ನಿಶ್ಚಿತ ಇವರ ಮನೆಗೆ ಹೋಗೋದು ನಿಶ್ಚಿತ ಮತ್ತೆ ಬಹಳ ದಿವಸ ಹೋಗುದಿಲ್ಲ ಗಮನಕಾರಿ ಹೊತ್ತು ನಮ್ಮೆಲ್ಲ ಸವಾರಿಯನ್ನು ಮಾಡ್ತಕ್ಕಂತ ಕೆಲಸ ಒಂದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ನಿಮ್ಮ ಸವಾಲನ್ನ ನಿಮ್ಮ ಬೆದರಿಕೆಯನ್ನ ಮೆಟ್ಟಿ ನಿಲ್ತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಶಾಸಕರಿಗೆ ಇದೆ